ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಮುಲ್ಲಪೆರಿಯಾರ್ ಬೇಬಿ ಡ್ಯಾಮಿನ ಮರ ಮುರಿಯಲು ಆದೇಶ ನೀಡಿದಂತಹ ಅಧಿಕಾರಿ ಯಾರಿಗೋಸ್ಕರ ಆದೇಶ ಹೊರಡಿಸಿದ್ದು ಎಂಬುದರ ಕುರಿತು ತನಿಖೆ ನಡೆಯಬೇಕೆಂದ ಕಾಂಗ್ರೆಸ್ ನಾಯಕ ಕೆ ಮುರಳೀಧರನ್. ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಸಚಿವ ಎಕೆ ಶಶೀಂದ್ರ ರಾಜೀನಾಮೆ ನೀಡಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಮುರಳೀಧರನ್. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ನಡೆಯಿತು ಅಧಿಕಾರ ವಿಕೇಂದ್ರೀಕರಣದ 25ನೇ ವರ್ಷಾಚರಣೆ ಹಾಗೂ ಮಾಜಿ ಸಚಿವ ಸಿಟಿ ಅಹಮದ್ ಅಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಕಾಂಗ್ರೆಸ್ ನಾಯಕ ಕೆ ಮುರಳೀಧರನ್ ಉದ್ಘಾಟನೆ. ನಿಕ್ರಾಜಿ ಸರ್ವಿಸ್ ಸಹಕಾರಿ ಬ್ಯಾಂಕಿನ ನವೀಕರಿಸಿದ ಹೆಡ್ ಆಫೀಸ್ನ ಕಟ್ಟಡ ನಾಡಿಗೆ ಸಮರ್ಪಣೆ. ಶಾಸಕ ಎನ್ ಎನ್ ಎಲ್ಲಿಕನ್ನು ಉದ್ಘಾಟನೆ. ಕುಜ್ಜತೂರಿನ ಸಾಹಿತ್ಯಕೂಟದ ವತಿಯಿಂದ ಭಕ್ತಿ ಸೌರಭ ಕೃತಿ ಬಿಡುಗಡೆ. ಡಾಕ್ಟರ್ ರಮಾನಂದ ಬನಾರಿ ಅವರಿಂದ ನಡೆಯಿತು ಕೃತಿ ಬಿಡುಗಡೆ ಕಾರ್ಯ. ಕಾಂಗ್ರೆಸ್ ಜಿಲ್ಲಾ ಸಮಿತಿಯಿಂದ ವಿದ್ಯಾನಗರದ ಬಳಿ ನಡೆಯಿತು ಚಕ್ರಸ್ತಂಭನ ಹೋರಾಟ. ಸಂಸದ ಉನ್ನಿತಾನ್ ಉದ್ಘಾಟನೆ. ತೈಲ ದರದ ಮೇಲಿನ ಸುಂಕವನ್ನು ಇಳಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯ. ವಾರ್ತೆಗಳು ವಿವರವಾಗಿ. ಮುಲ್ಲಪೆರಿಯಾರ್ ಬೇಬಿ ಡ್ಯಾಮಿನ ಮರ ಮುರಿಯಲು ಆದೇಶ ನೀಡಿದ್ದು ಅರಣ್ಯ ಇಲಾಖೆಯಿಂದಾಗಿರುವುದರಿಂದ ಸಚಿವ ಎಕೆ ಶಶೀಂದ್ರ ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ನಾಯಕ ಸಂಸದ ಮುರಳೀಧರನ್ ಹೇಳಿದ್ದಾರೆ. ರಾಜ್ಯಪಾಲರು ಕೂಡ ಜನರ ಜೊತೆ ನಿಲ್ಲುವಾಗ ಸರ್ಕಾರವು ಈ ರೀತಿಯಾಗಿ ಬೇಜವಾಬ್ದಾರಿಯಾಗಿ ವರ್ತಿಸಿದೆ. ವಿವಾದಾತ್ಮಕ ಆದೇಶ ಹೊರಡಿಸಿದಂತಹ ಅಧಿಕಾರಿಯು ಯಾರಿಗೆ ಬೇಕಾಗಿ ಈ ಆದೇಶ ಹೊರಡಿಸಿದ್ದು ಎಂಬುದರ ಕುರಿತು ತನಿಖೆ ನಡೆಸಬೇಕೆಂದು ಕೆ ಮುರಳೀಧರನ್ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗೆ ಈ ಮುಲ್ಲಪೆರಿಯಾರ್ ವಿಷಯದಲ್ಲಿ ತಮಿಳುನಾಡಿನೋಡೊಪ್ಪಮಾನ ಎಂದൊരു ಫೀಲಿಂಗ್ ವന്നപ്പോൾ ಉದ್ಯೋಗಸ್ಥರು ಅದನುಸರಿಸಿ ನಡವಡಿ ಸ್ವೀಕರಿಸಿದರು. അതിൻ്റെ ഏറ്റവും വലിയ ഒരു ദുരന്തമാണ് ഒരു മന്ത്രി അറിയാതെ ഉദ്യോഗസ്ഥന്മാർ ഇത്തരത്തിൽ പ്രവർത്തിച്ചു എന്നുള്ളത്. അപ്പം അങ്ങനെയാണെങ്കിൽ ഉദ്യോഗസ്ഥന്മാർക്ക് ആര് നിർദ്ദേശം കൊടുത്തു? ഇത്രയും അതിർത്തിയിൽ ഇത്രയും അധികം കോലടക്കമുണ്ടാക്കിയ ഒരു വിഷയത്തിൽ അതിന് ആ ഡാമിൻ്റെ പരിസരത്ത് ഗവർണർ പോലും കേരളത്തിൻ്റെ ആവശ്യത്തിനോടൊപ്പം നിന്നു. അപ്പം അങ്ങനെ ഒരു സന്ദർഭത്തിൽ ആ ഏത് ഉദ്യോഗസ്ഥനാണ് ഇങ്ങനെ ധൈര്യപ്പെട്ട് നിർദ്ദേശം കൊടുക്കുന്നത്? അപ്പോൾ ഇതിന് ഉദ്യോഗസ്ഥന്മാരെയല്ല ആദ്യം മന്ത്രി രാജിവെക്കണം. അല്പം നാണമാനം ഉണ്ടെങ്കിൽ അദ്ദേഹം രാജിവെക്കണം. പിന്നെ അദ്ദേഹത്തിന് അതുണ്ടോ എന്നുള്ള കാര്യം എല്ലാവർക്കും അറിയാവുന്നു. ಪಕ್ಷದ ಪುನರ್ಸಂಘಟನೆ ವಿಷಯದಲ್ಲಿ ವಿವಾದಕ್ಕೆ ಆಸ್ಪದವಿಲ್ಲವೆಂದು ಕಾಂಗ್ರೆಸ್ ನಾಯಕ ಕೆ ಮುರಳೀಧರನ್ ಹೇಳಿದರು. ಹೈಕಮಾಂಡ್ ನಿರ್ಧಾರ ಕೈಗೊಂಡರೆ ಕೇರಳದ ಕಾಂಗ್ರೆಸ್ಸಲ್ಲೇ ಪುನರ್ಸಂಘಟನೆ ನಡೆಸುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲವೆಂದು ಮುರಳೀಧರನ್ ಕಾಸರಗೋಡಲ್ಲಿ ತಿಳಿಸಿದರು. KPCC ಯೋಗದಲ್ಲಿ 14 DCC ಪ್ರೆಸಿಡೆಂಟ್ಮಾರು ಪುನರ್ಸಂಘಟನೆ ಬೇಕೆಂದು ಆವಶ್ಯಪಟ್ಟರು. എന്നാൽ ഭാരവാഹികളിലും എക്സിക്യൂട്ടീവിലൊക്കെയുള്ള ചില അംഗങ്ങൾ ചില അവരുടെ അഭിപ്രായങ്ങൾ പ്രകടിപ്പിച്ചു. അപ്പോൾ അത് ഹൈക്കമാൻഡ് തീരുമാനിച്ചോട്ടെ, അതിലൊരു തർക്കത്തിൻ്റെ വിഷയമില്ല. ഹൈക്കമാൻഡ് എസ് പറയുകയാണെങ്കിൽ പുനഃസംഘടനയിൽ മുന്നോട്ട് പോവാം, നോ എന്ന് പറഞ്ഞാൽ സ്റ്റോപ്പ് ചെയ്യാം. അല്ല, അത് മുൻകാലം മറ്റ് സ്റ്റേറ്റുകളും പുനഃസംഘടിപ്പിക്കുന്നുണ്ട്. പക്ഷേ വേണോ വേണ്ടെന്ന് തീരുമാനിക്കേണ്ട ഹൈക്കമാൻഡാണ്. അതുകൊണ്ട് ഹൈക്കമാൻഡ് എന്ത് തീരുമാനിക്കുന്നു അത് അംഗീകരിച്ച് നടപ്പാക്കിയാൽ മതി, അവിടെ തർക്കത്തിന് സ്ഥാനമില്ല. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ಅಧಿಕಾರ ವಿಕೇಂದ್ರೀಕರಣದ 25ನೇ ವರ್ಷಾಚರಣೆ ಹಾಗೂ ಮಾಜಿ ಸಚಿವ ಸಿಟಿ ಅಹಮದ್ ಅಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಕಾಂಗ್ರೆಸ್ ನಾಯಕ ಸಂಸದರು ಆಗಿರುವ ಕೆ ಮುರಳೀಧರನ್ ಕಾರ್ಯಕ್ರಮ ಉದ್ಘಾಟಿಸಿದರು. ರಾಜ್ಯ ಸರ್ಕಾರದ ಆಡಳಿತವು ಕೇಂದ್ರ ಸರ್ಕಾರದ ಅದೇ ಪ್ರತಿ ಆಗಿದೆ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಂಗ್ರೆಸ್ ನಾಯಕ ಸಂಸದ ಕೆ ಮುರಳೀಧರನ್ ಹೇಳಿದರು. ಕೇಂದ್ರದಲ್ಲಿ ಸಚಿವರಿಗೆ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಲು ಕಾಯಬೇಕಾದಂತಹ ಸ್ಥಿತಿ ಇರುವ ಹಾಗೆ ರಾಜ್ಯದಲ್ಲೂ ಕೂಡ ಸಚಿವರುಗಳಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಗಂಟೆಗಳಷ್ಟು ಕಾಲ ಕಾಯಬೇಕಾದಂತಹ ಸ್ಥಿತಿ ಇದೆ ಎಂದು ಅವರು ಹೇಳಿದರು. ಇನ್ನು ಸದ್ಯದಲ್ಲಿ ನಮ್ಮ ಸಂಸ್ಥಾನದ ಎಲ್ಲ ರಂಗತ್ತು ಇನ್ನು ಏದಾಂಡ್ ಎಲ್ಲ ಒಂದು ವ್ಯಕ್ತಿಯ ಕೇಂದ್ರೀಕರಿಸಿದೆ. ಇವಡೆ ಇಪ್ಪ ಕಮ್ಯುನಿಸ್ಟ್ ಬರಣೊಂದಲ್ಲ, ഇവിടെ പിണറായി സമാണ് ഇപ്പം കേരളത്തിൽ നടക്കുന്നത്. ഒന്നും രണ്ടും പ്രളയം കഴിഞ്ഞു, റോഡ് ടാർ ചെയ്യാൻ കാശില്ല, അതിന് അവർക്ക് കോമ്പൻസേഷൻ കൊടുക്കാൻ കാശില്ല. പക്ഷേ കേരളത്തിൽ പിന്നെ എവിടുന്നാണ് കാശ്? പഞ്ചായത്തുകൾക്ക് വികസന ഫണ്ട് അത് നിങ്ങൾ തടഞ്ഞു വയ്ക്കുന്നു, അവരെ ഷെയർ നിങ്ങൾ വെട്ടി കുറയ്ക്കുന്നു. പിന്നെ കേരളത്തിന് 126,000 കോടി എവിടെ നിന്ന് കിട്ടാൻ? അപ്പം പ്രഖ്യാപനങ്ങളും മറ്റേ എന്താ പറയേണ്ടത് കോർപ്പറേറ്റുകളെ സഹായിക്കുന്ന രീതിയിലേക്ക് ഈ സംസ്ഥാനം പോയപ്പോൾ യഥാർത്ഥ വികസനം ഇല്ലാതായി, നാടിൻ്റെ പ്രാദേശിക വികസനം ഇല്ലാതായി,
ഇതിനെല്ലാം എതിർക്കുന്നവരെ ഒക്കെ കായികമായും മാനസികമായും തളർത്തുന്ന രീതിയിൽ സൈബർ ആക്രമണങ്ങളും ഇപ്പോൾ ശക്തിപ്പെടുകയാണ്. മന്ത്രിമാർ മുഖ്യമന്ത്രിയെ കാണാൻ കാത്തിരിക്കുന്നു. മുഖ്യമന്ത്രിയുടെ ഓഫീസിൽ ചില ചീങ്കണ്ണികളുണ്ട്. ഇതിനെയാണ് ഡൽഹിയിലത്തെ അവസ്ഥ. ഡൽഹിയിലും പ്രധാനമന്ത്രിയെ കാണാൻ കഴിയാത്ത മന്ത്രിമാരാണ് കൂടുതലും. അപ്പോൾ പല കാര്യങ്ങളിലും കേന്ദ്രത്തിൻ്റെ കാർബൺ കോപ്പിയായി കേരളം മാറിയിരിക്കുന്നു. കേരളത്തിൻ്റെ വികസനം തകരുന്നു. ഇതൊക്കെയാണ് നമ്മുടെ രാജ്യത്തിൻ്റെ അവസ്ഥ എന്ന് പറയുന്നത്. ഇങ്ങനെയൊക്കെയുള്ള മന്ത്രിമാരൊക്കെയുള്ള ഒരു കാലഘട്ടത്തിലാണ് സി ടി എ പോലുള്ളവരും ഒക്കെ എത്ര നന്നായി കാര്യങ്ങൾ കൈകാര്യം ചെയ്തു എന്ന യാഥാർത്ഥ്യം നമുക്ക് മനസ്സിലാക്കാം. ಅಧಿಕಾರ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತಹ ಬಿಲ್ಲನ್ನು ವಿಧಾನಸಭೆಯಲ್ಲಿ ಮಂಡಿಸಿದಂತಹ ಸಿ ಟಿ ಅಹಮದ್ ಅಲಿ ಅವರನ್ನು ಕಾರ್ಯಕ್ರಮದಲ್ಲಿ ಮುರಳೀಧರನ್ ಸನ್ಮಾನಿಸಿದರು. ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಟಿ ಎ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದ್ದರು. ಸಂಸದ ಪಿ ರಾಜ್ಮೋಹನ್ ಉಣ್ಣಿತಾನ್, ಶಾಸಕರುಗಳಾದ ಎನ್ ಎನ್ ಎಲ್ಲಿಕ್ಕುನ್ನು, ಎ ಕೆ ಎಂ ಅಶ್ರಫ್, ಎ ಅಬ್ದುಲ್ ರೆಹಮಾನ್, ಎಂ ಸಿ ಕಮರುದ್ದೀನ್, ಅಬ್ದುಲ್ ರೆಹಮಾನ್ ಕಲ್ಲಾಯಿ, ಕಲ್ಲಟ್ರ, ಮಾಯಿನ್ ಹಾಜಿ, ಅಶ್ರಫ್ ಎಡನೀರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇಂದ್ರ ಸರ್ಕಾರವು ಅಡುಗೆ ಅನಿಲ ಸಿಲಿಂಡರ್ಗೆ ಸಬ್ಸಿಡಿಯನ್ನು ಪುನರ್ ಸ್ಥಾಪಿಸಬೇಕು ಹಾಗೂ ತೈಲ ದರದ ಮೇಲಿನ ಸುಂಕ ಇಳಿಕೆ ಮಾಡದ ಪಿಣರಾಯಿ ಸರ್ಕಾರದ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ಚಕ್ರಸ್ತಂಭನ ಹೋರಾಟ ನಡೆಯಿತು. ವಿದ್ಯಾನಗರದ ಜಿಲ್ಲಾಧಿಕಾರಿ ಕಚೇರಿ ವೃತ್ತದ ಬಳಿ ಬೆಳಿಗ್ಗೆ 11 ಗಂಟೆಯಿಂದ 11:15 ತನಕ ರಸ್ತೆ ತಡೆ ನಡೆಸಿ ಚಳವಳಿ ನಡೆಸಲಾಯಿತು. ಹೋರಾಟವನ್ನು ಸಂಸದ ಪಿ ರಾಜ್ಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರವು ಅಡುಗೆ ಅನಿಲ ಸಿಲಿಂಡರಿಗೆ ಸಬ್ಸಿಡಿಯನ್ನು ಪುನರ್ ಸ್ಥಾಪಿಸಬೇಕು ಹಾಗೂ ತೈಲ ದರದ ಮೇಲೆ ಸುಂಕ ಇಳಿಕೆ ಮಾಡದ ಪಿಣರಾಯಿ ಸರ್ಕಾರದ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ಚಕ್ರಸ್ತಂಭನ ಹೋರಾಟ ನಡೆಯಿತು. ವಿದ್ಯಾನಗರದ ಬಿಸಿ ರಸ್ತೆಯ ವೃತ್ತದ ಬಳಿ ಬೆಳಿಗ್ಗೆ 11 ಗಂಟೆಯಿಂದ 11:15 ತನಕ ರಸ್ತೆ ತಡೆ ನಡೆಸಿ ಚಳವಳಿ ನಡೆಸಲಾಯಿತು. ಚಕ್ರಸ್ತಂಭನ ಹೋರಾಟವನ್ನು ಕಾಸರಗೋಡು ಸಂಸದ ಪಿ ರಾಜ್ಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತೈಲ ದರದ ಮೇಲೆ ವಿಧಿಸಿರುವ ಸುಂಕದಲ್ಲಿ ಇಳಿಕೆ ಮಾಡಲು ಮುಂದಾಗದೇ ಇರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನು ಟೀಕಿಸಿದರು ಹಾಗೂ ಜೋಜೋ ಜಾರ್ಜಿನಂಥವರು ಉಂಟಾಗದಿರಲು ಹೋರಾಟವನ್ನು 15 ನಿಮಿಷಗಳಿಗೆ ಸೀಮಿತಗೊಳಿಸಿರುವುದಾಗಿಯೂ ಹೇಳಿದರು. ಹಣವಂತರಿಗೆ ಸಾಧಾರಣದವರ ಕಷ್ಟ ಅರ್ಥವಾಗಲಿಕ್ಕಿಲ್ಲವೆಂದು ಈ ಸಂದರ್ಭದಲ್ಲಿ ಉಣ್ಣಿತಾನ್ ಅಭಿಪ್ರಾಯಪಟ್ಟರು. ಸಾಧಾರಣಕಾರರ ಬುದ್ಧಿಮುಟ್ಟುಗಳು, ಯಾತನೆಗಳು, ಪ್ರಯಾಸಗಳು ಇದು ರಾಷ್ಟ್ರೀಯ ನೇತೃತ್ವತ್ತಿನ ಮಾತ್ರವೇ ಅರಿಯಾವು. ಜೋಲಿಗೆ ಕೂಲಿ ಭಕ್ಷಣ ಪೋಲು ಕಿಟ್ಟಾತ್ತ ಈ ನಾಟಿ ಒಂದು ಸಿನಿಮೆಯಲ್ಲಿ ಅಭಿನಯಿಸ ಲಕ್ಷಗಳು ಕೋಟಿ ಕಿಟ್ಟುವ ಆಳುಗಳಿಗೆ ഒരിക്കലും ജനവികാരം മനസ്സിലാവില്ല. കാരണം അവർ പാവങ്ങളുടെ വികാരം ഒരിക്കലും പങ്കുവയ്ക്കുന്നവരല്ല. ഇതാദ്യമായി കേന്ദ്ര ഗവൺമെന്റ് പെട്രോൾ ഡീസലിന്റെ വില 5 രൂപ കുറച്ചു. പഞ്ചാബിലെ ഗവൺമെന്റ് 5 രൂപ കുറച്ചു. രാഹുൽ ഗാന്ധി അശോക് ഗെഹ്ലോട്ടിനെ വിളിച്ചിട്ടുണ്ട്, ഛത്തീസ്ഗഡ് മുഖ്യമന്ത്രിയെ വിളിച്ചിട്ടുണ്ട്. 2 ദിവസത്തിനകം പഞ്ചാബിലും പോലെ രാജസ്ഥാനിൽ വില കുറയും, ഛത്തീസ്ഗഡിൽ വില കുറയും. നിങ്ങൾ പഞ്ചാബിനെയും രാജസ്ഥാനെയും ഛത്തീസ്ഗഡിനെയും കോൺഗ്രസ് ഗവൺമെന്റിനെയും കുറ്റപ്പെടുത്തുമ്പോൾ നരേന്ദ്രമോദിക്ക് സ്തുതി പാടുകയാണ്, അവർക്ക് ഹലേലുയ പാടുകയാണ്. കേന്ദ്ര ഗവൺമെന്റ് ഓരോ പ്രാവശ്യവും വർദ്ധിപ്പിക്കുമ്പോൾ അതിന് ആനുകൂല്യം പറ്റിയെടുത്ത് നിങ്ങൾ ജനങ്ങളെ കൊള്ളയടിക്കുകയാണ്. ചക്രസ്തംഭന ഹോരാട്ടത്തിൽ അർജുനൻ തൈലങ്ങാടി സേരിദന്തെ ഹലവാറു മന്തി കോൺഗ്രസ് ജില്ലാ നായകരു ഭാഗിയാദ്രു. ന്യൂസ് ബ്യൂറോ കാസർഗോഡ്. ನೆಕ್ರಾಜೆ ಸರ್ವಿಸ್ ಸಹಕಾರಿ ಬ್ಯಾಂಕಿನ ನವೀಕರಿಸಿದ ಹೆಡ್ ಆಫೀಸ್ನ ಕಟ್ಟಡವನ್ನು ನಾಡಿಗೆ ಸಮರ್ಪಿಸಲಾಯಿತು. ಶಾಸಕ ಎನ್ ಎನ್ ಎಲ್ಲಿಕ್ಕುನ್ನು ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಸರ್ವಿಸ್ ಸಹಕಾರಿ ಬ್ಯಾಂಕ್ಗಳ ಚಟುವಟಿಕೆಗಳು ತುಂಬ ಸೌಹಾರ್ದವು, ಸಾಧಾರಣ ಮಂದಿಗೆ ಹಾಗೂ ಕೃಷಿಕರಿಗೆ ಯಾವಾಗಲೂ ಬೆಂಬಲವಾಗಿ ನಿಂತಿದೆ ಎಂದು ಶಾಸಕ ಎನ್ ಎನ್ ಎಲ್ಲಿಕ್ಕುನ್ನು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೈಯಲ್ಲಿರುವ ಸಂಪಾದನೆಯನ್ನು ಸಂಪೂರ್ಣವಾಗಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ಹೂಡಿಕೆ ಮಾಡಿ ಸಾಲ ತೆಗೆಯಲು ಮಾತ್ರ ಸಹಕಾರಿ ಬ್ಯಾಂಕುಗಳನ್ನು ಅವಲಂಬಿಸುವಂತಹ ನಡೆಯನ್ನು ಕೊನೆಗೊಳಿಸಬೇಕು. ಹಾಗಾದರೆ ಮಾತ್ರ ಕೇರಳದ ಸಹಕಾರಿ ವಲಯ ಉಳಿಯಲು ಸಾಧ್ಯವೆಂದು ಎನ್ ಎನ್ ಎಲ್ಲಿಕ್ಕುನ್ನು ಹೇಳಿದರು. ಆ ಸಮಯತ್ നമ്മൾ ഈ സഹകരണ ബാങ്കുകളെ ഓർക്കില്ല. അപ്പോൾ നമ്മൾ നേരെ പോകുന്നത് ആ പണം നിക്ഷേപിക്കാൻ ദേശസ്കാരത്തിൽ ബാങ്കുകളിലേക്കാണ്. അത് ശരിയല്ല എന്നാണ് എനിക്ക് പറയാനുള്ളത്. അതുപോലെ തന്നെ ഞാൻ നേരത്തെ പറഞ്ഞല്ലോ, ഇപ്പോൾ
നമ്മളെ ഇപ്പോ അംഗത്വത്തിന് അപേക്ഷിക്കുന്നു പിറ്റേ ദിവസം തന്നെ നമ്മൾ വായ്പയ്ക്കുള്ള അപേക്ഷ സമർപ്പിക്കുന്നു തീർച്ചയായും വായ്പ കൊടുക്കണം വായ്പ സാധാരണക്കാരായ ആളുകൾക്ക് വായ്പ കൊടുക്കുന്നതിന് വേണ്ടി തന്നെയാണ് ബാങ്ക് ഉണ്ടാക്കിയിട്ടുള്ളത് പക്ഷേ നമ്മൾ വായ്പ എടുക്കുമ്പോൾ കാണിക്കുന്ന ആവേശം വായ്പ തിരിച്ചടക്കുന്ന കാര്യത്തിലും കാണിക്കണം എന്നാണ് സൂചിപ്പിക്കുന്നത് എങ്കിൽ മാത്രമേ നമുക്ക് ഇത്തരം സ്ഥാപനങ്ങളെ നിലനിർത്താൻ സാധിക്കൂ ബാങ്ക് അധ്യക്ഷ ഒ പി ഹനീഫ അധ്യക്ഷത വഹിച്ചു ನವೀಕರಿಸಿದ ಡೈರೆಕ್ಟರ್ ಬೋರ್ಡ್ ಮೀಟಿಂಗ್ ಹಾಲ್ ಅನ್ನು ಕಾಸರಗೋಡು ಸಹಕಾರಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಎ ರವೀಂದ್ರ ಉದ್ಘಾಟಿಸಿದರು ಜಿಲ್ಲಾ ಮುಸ್ಲಿಂ ಲೀಗ್ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗಿಯಾದರು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂ ಸಿ ಪ್ರಭಾಕರ್ ಬ್ಲಾಕ್ ಪಂಚಾಯತ್ ಸದಸ್ಯ ಡಿಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಸಿ ವಿ ಜೇಮ್ಸ್ ಮುಸ್ಲಿಂ ಲೀಗ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ಲ ಕುಂಜಿ ಚರ್ಕಳ ಚೆಂಗಳ ಬ್ಯಾಂಕ್ ಡೈರೆಕ್ಟರ್ ಕೆ ಕುಂಜಿಕೃಷ್ಣನ್ ನಾಯರ್ ಮುಸ್ಲಿಂ ಲೀಗ್ ಪಂಚಾಯತ್ ಅಧ್ಯಕ್ಷ ಜಲೀಲ್ ಎರ್ದಂಗಡವು ಮುಟ್ಟತೋಡಿ ಬ್ಯಾಂಕ್ ಉಪಾಧ್ಯಕ್ಷ ಸಲೀಂ ಎಡನೀರ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳಾದ ಬಿಆರ್ ಗೋಪಾಲನ್ ಪಿಆರ್ ಸುನಿಲ್ ಕಬೀರ್ ಚರ್ಕಳ ಪಿಎಂ ಮೊಹಮ್ಮದ್ ಕುಂಜಿ ಸಿಎಚ್ ವಿಜಯನ್ ಹನೀಫ್ ಬಿ ಮೊಯ್ದೀನ್ ಕುಂಜಿ ಬಿಎ ಹಮೀದ್ ಹಾಜಿ ಮೊದಲಾದವರು ಮಾತನಾಡಿದರು ಬ್ಯಾಂಕ್ ಕಾರ್ಯದರ್ಶಿ ಕೆ ನಾರಾಯಣ್ ನಾಯರ್ ಸ್ವಾಗತ ಕಾರ್ಯ ನಿರ್ವಹಿಸಿದರು ಉಪಾಧ್ಯಕ್ಷ ಬಿ ರಾಧಾಕೃಷ್ಣ ನಾಯಕ್ ಧನ್ಯವಾದ ಅರ್ಪಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕುಂಜತೂರಿನ ಸಾಹಿತ್ಯಕೂಟದ ವತಿಯಿಂದ ಕೃತಿ ಬಿಡುಗಡೆ ಕಾರ್ಯ ನಡೆಯಿತು ಕೆಪಿ ಸೋಮಶೇಖರ್ ರವರ ಭಕ್ತಿಗೀತೆಗಳ ಸಂಕಲನವಾದ ಭಕ್ತಿ ಸೌರಭ ಬಿಡುಗಡೆಗೊಂಡಿತು ಕುಂಜತೂರಿನ ನಾರಾಯಣ ಮನೆ ದೀಪ್ತಿ ಮಹಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಮಾನಂದ ಬನಾರಿ ಕೃತಿ ಬಿಡುಗಡೆ ಮಾಡಿದರು ಕುಂಜತೂರಿನ ಸಾಹಿತ್ಯಕೂಟದ ವತಿಯಿಂದ ಕೃತಿ ಬಿಡುಗಡೆ ಕಾರ್ಯ ನಡೆಯಿತು ಕೆಪಿ ಸೋಮಶೇಖರ್ ರವರ ಭಕ್ತಿಗೀತೆಗಳ ಸಂಕಲನವಾದ ಭಕ್ತಿ ಸೌರಭ ಬಿಡುಗಡೆಗೊಂಡಿತು ಕುಂಜತೂರಿನ ನಾರಾಯಣ ಮನೆ ದೀಪ್ತಿ ಮಹಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಮಾನಂದ ಬನಾರಿಯವರು ಕೃತಿ ಬಿಡುಗಡೆ ಕಾರ್ಯ ನಿರ್ವಹಿಸಿದರು ವೆನ್ಲಾಕ್ ಹಾಸ್ಪಿಟಲ್ ಸೀನಿಯರ್ ಫಿಸಿಷಿಯನ್ ಡಾಕ್ಟರ್ ವಿಜಯಕುಮಾರ್ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗಿಯಾದರು ಬಿ ನಾರಾಯಣ ಅಧ್ಯಕ್ಷತೆ ವಹಿಸಿದ್ದರು ಈಶ್ವರ್ ಮಾಸ್ಟರ್ ಸ್ವಾಗತ ಭಾಷಣಗೈದರು ಮಮತಾ ಜಯಚಂದ್ರ ಧನ್ಯವಾದ ಅರ್ಪಿಸಿದರು ಕೃತಿ ಬಿಡುಗಡೆಯ ಬಳಿಕ ಇದರ ಗೀತೆಗಳನ್ನು ಗಾಯಕ ಗಾಯಕಿಯರು ಹಾಡಿ ಸಭಿಕರನ್ನು ರಂಜಿಸಿದರು ತರುವಾಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಯಿತು ಬಿ ಸೋಮನಾಥರು ಸಾಹಿತ್ಯಕೂಟದ ಕಿರುಪರಿಚಯವಿತ್ತರು ಕೆಪಿ ಸೋಮಶೇಖರ್ ಪ್ರಾಸ್ತಾವಿಕ ಭಾಷಣಗೈದರು ಕೃಷ್ಣಪ್ಪ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರು ಅಬ್ದುಲ್ ರೆಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ಬಸ್ ಪ್ರಯಾಣದ ಚಾರ್ಜ್ ಅನ್ನು ಹೆಚ್ಚಳಗೊಳಿಸಬೇಕು ಸಹಿತ ಹಲವು ಬೇಡಿಕೆಗಳನ್ನು ಮುಂದಿರಿಸಿ ಕೇರಳ ರಾಜ್ಯ ಖಾಸಗಿ ಬಸ್ ಆಪರೇಟರ್ಸ್ ಸಂಘಟನೆಯ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ಸತ್ಯಾಗ್ರಹ ನಡೆಯಿತು ಇದೇ ಮಂಗಳವಾರ ನಡೆಸುವಂತಹ ಮುಷ್ಕರದ ಮುನ್ನುಡಿಯಾಗಿ ಪ್ರತಿಭಟನೆ ನಡೆಸಲಾಗಿದೆ ಕೋವಿಡ್ ಸಂದರ್ಭದಲ್ಲಿ ಪ್ರಯಾಣಿಕರ ಸಂಖ್ಯೆಗೆ ನಿರ್ಬಂಧ ವಿಧಿಸಿದ್ದನ್ನು ಗಣನೆಗೆ ತೆಗೆದುಕೊಂಡು ಕಿಲೋಮೀಟರ್ಗೆ 20 ಪೈಸೆಯಷ್ಟು ಹೆಚ್ಚಳ ಮಾಡಿದ್ದರೂ ಇದು ಸಾಲದೆಂದು ಮಿನಿಮಮ್ ಚಾರ್ಜ್ ಆಗಿ 12 ರೂಪಾಯಿ ಮಾಡಬೇಕೆಂದು ಒತ್ತಾಯಿಸಿ ಈ ತಿಂಗಳ 9ರಿಂದ ಕೇರಳ ಸ್ಟೇಟ್ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ ಅನಿರ್ದಿಷ್ಟಕಾಲ ಹೋರಾಟ ನಡೆಸಲು ನಿರ್ಧರಿಸಿದೆ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಪ್ರಯಾಣ ದರ 6 ರೂಪಾಯಿಗೇರಿಸಬೇಕು ಸುಂಕ ವಿನಾಯಿತಿ ಪ್ರಕಟಿಸಬೇಕು ಜಸ್ಟಿಸ್ ರಾಮಚಂದ್ರ ಆಯೋಗದ ಶಿಫಾರಸುಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು ಮೊದಲಾದ ಬೇಡಿಕೆಗಳನ್ನು ಬಸ್ ಮಾಲೀಕರು ಮುಂದಿಟ್ಟಿದ್ದಾರೆ ಅನಿರ್ದಿಷ್ಟ ಹೋರಾಟದ ಮುನ್ನುಡಿಯಾಗಿ ಫೆಡರೇಷನ್ ಜಿಲ್ಲಾ ಸಮಿತಿಯು ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನಾ ಹೋರಾಟ ನಡೆಸಿತು ಇದಕ್ಕೂ ಮುಂಚಿತವಾಗಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಕಾಸರಗೋಡು ಸರ್ಕಾರಿ ಕಾಲೇಜಿನ ಬಳಿಯಿಂದ ನಡೆದಂತಹ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹಲವಾರು ಮಂದಿ ಭಾಗಿಯಾದರು ಬಳಿಕ ನಡೆದಂತಹ ಧರಣಿ ಸತ್ಯಾಗ್ರಹವನ್ನು ಕಾಸರಗೋಡು ನಗರಸಭಾ ಅಧ್ಯಕ್ಷ ಅಡ್ವೊಕೇಟ್ ವಿ ಎಂ ಮುನೀರ್ ಉದ್ಘಾಟಿಸಿ ಮಾತನಾಡಿದರು ഞങ്ങൾക്കൊരു വിഷമം വരുമ്പോൾ പ്രയാസങ്ങൾ ഉണ്ടാകുമ്പോൾ അതിനൊരു താങ്ങായി നിൽക്കാൻ സർക്കാരുകൾ മുന്നോട്ട് വരുന്നില്ല എന്നുള്ള ഒരു വിഷമമാണ് ഇവർ നമ്മളുടെ മുമ്പിൽ വെക്കുന്നത് തീർത്തും യാഥാർത്ഥ്യമായ ഇവർ അവകാശവാദത്തെ തീർത്തും കണ്ണടച്ച് അതില്ലാതാക്കാൻ സർക്കാരുകൾക്ക് കഴിയില്ല എന്നുള്ളത് ഈ ഒരു അനിശ്ചിത സമരത്തിലൂടെ ബോധ്യപ്പെടുമെന്നാണ് ഞാൻ പ്രതീക്ഷിക്കുന്നത് ಸಮಿತಿ ಜಿಲ್ಲಾಧ್ಯಕ್ಷ ಕೆ ಗಿರೀಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳ ಯಾತ್ರಾ ನಿರಕ್ಕ ಉಯರ್ತಣಮೆಂದು ಆವಶ್ಯಪಟ್ಟಪ್ಪೋ സർക്കാർ കഴിഞ്ഞ ദിവസം സർക്കാരുകൾ പ്രഖ്യാപിച്ചു കെ എസ് ആർ ടി സിയിൽ വിദ്യാർത്ഥികളെ കൊണ്ടുപോകാൻ ഞങ്ങൾ തയ്യാറാണ് പക്ഷെ മിനിമം ചാർജ് 6000 രൂപ കൊടുത്താൽ മാത്രമേ ബസ്സുകൾ ഓടൂ 10 കിലോമീറ്റർ ഒരു സ്റ്റുഡന്റ് യാത്ര ചെയ്യണമെങ്കിൽ 30 രൂപ അവ അടുക്കണം ആ 10 കിലോമീറ്റർ ഒരു സ്വകാര്യ ബസ്സിൽ സഞ്ചരിക്കുകയാണെങ്കിൽ 3 രൂപയാണ് കൊടുക്കേണ്ടി വരുന്നത് കേന്ദ്ര സമിതി സദസ്യ സി എ മുഹമ്മദ് കുഞ്ഞി സ്വാഗത ഭാഷണം കൈദരു
കെ എൻ ബാലകൃഷ്ണ സലീം സർവ എം എ അബ്ദുള്ള ജനാർദ്ദന ശങ്കർ നായക് സി റബി ബാലകൃഷ്ണ റവി ഷാഫി ബിലാൽ മധുസൂദന എൻ എം അബ്ദുള്ള ഇബ്രാഹിം മർസാന എംബിവരു മാതനാടിദ്രു കെ നിരഞ്ജന ഇബ്രാഹിം ശരത് കുമാർ സുകുമാർ മോഹൻ രാജൻ അക്ഷയ സതീഷ് മദൂരു സലീം തൗഹീദ് മുതലാദവരു ഹോരാട്ടക്കെ മുന്താളത്വ വഹിച്ചിരുന്നു ന്യൂസ് ബ്യൂറോ കാസർഗോഡ് ಎನ್ವೈಸಿ ಮಂಜೇಶ್ವರ ಮಂಡಲ ಸಮಾವೇಶ ವಾಣಿನಗರದಲ್ಲಿ ನಡೆಯಿತು. ಜಿಲ್ಲಾ ಉಪಾಧ್ಯಕ್ಷ ದೇವದಾಸ್ ಉದ್ಘಾಟಿಸಿದರು. ಎನ್ವೈಎಲ್ ಜಿಲ್ಲಾಧ್ಯಕ್ಷ ವಸಂತ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸಿಬಿ ಸ್ವಾಗತ ಭಾಷಣಗೈದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಜೇಶ್ ಪೋಟಿ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗಿಯಾದರು. ಜಿಲ್ಲಾ ಉಪಾಧ್ಯಕ್ಷ ಮಧುಸೂದನ ಕಾರ್ಯದರ್ಶಿ ಉದಯರಾಜ್ ಮೊದಲಾದವರು ಮಾತನಾಡಿದರು. ಮಂಡಲ ಸಮಿತಿ ಸಂಚಾಲಕರನ್ನಾಗಿ ಉದಯರಾಜ್ ಪದ್ಮರಾಜ್ ಹಾಗೂ ದಿವಾಕರ್ ಎಂಬಿವರನ್ನು ಆಯ್ಕೆ ಮಾಡಲಾಯಿತು. ಎಣ್ಮಗಜೆ ಪಂಚಾಯತ್ ಅಧ್ಯಕ್ಷರಾಗಿ ಕೃಷ್ಣ ಪ್ರಕಾಶ್ ರವರನ್ನು ಆಯ್ಕೆ ಮಾಡಲಾದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಶರತ್ ಕುಮಾರ್ ಹಾಗೂ ಖಜಾಂಚಿಯಾಗಿ ಪದ್ಮರಾಜ್ ಅವರಿಗೆ ಹೊಣೆಗಾರಿಕೆ ನೀಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಬಿಜೆಪಿ ಕಾಂಜಂಗಾಡು ಮಂಡಲ ಸಮಿತಿ ಪ್ರತಿಭಟನೆ ನಡೆಸಿತು. ಕೇಂದ್ರ ಸರ್ಕಾರ ತೆರಿಗೆ ಕಡಿತಗೊಳಿಸಿಯೂ ರಾಜ್ಯ ಸರ್ಕಾರ ತನ್ನ ಸುಂಕವನ್ನು ಕಡಿತಗೊಳಿಸದೇ ಇರುವ ಕ್ರಮವನ್ನು ಖಂಡಿಸಿ ಹೋರಾಟ ನಡೆಸಲಾಯಿತು. ಕೇಂದ್ರ ಸರ್ಕಾರ ತೆರಿಗೆ ಕಡಿತಗೊಳಿಸುವುದರೊಂದಿಗೆ ಕೇರಳದಲ್ಲಿ ಪೆಟ್ರೋಲ್ಗೆ ಲೀಟರ್ ಒಂದಕ್ಕೆ 6.57 ರೂಪಾಯಿ ಹಾಗೂ ಡೀಸೆಲ್ಗೆ ಲೀಟರ್ ಒಂದಕ್ಕೆ 12.33 ರೂಪಾಯಿಗಳ ಇಳಿಕೆ ಕಂಡಿದೆ. ಆದರೆ ಕೇಂದ್ರ ಸರ್ಕಾರ ತೆರಿಗೆ ಕಡಿತಗೊಳಿಸಿಯೂ ರಾಜ್ಯ ಸರ್ಕಾರವು ಇದುವರೆಗೂ ಸುಂಕವನ್ನು ಕಡಿತಗೊಳಿಸದೇ ಇರುವ ನಡೆಯನ್ನು ಖಂಡಿಸಿ ಬಿಜೆಪಿ ಕಾಂಜಂಗಾಡು ಮಂಡಲ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ആരാധ്യനായിട്ടുള്ള പ്രധാനമന്ത്രി ഈ രാജ്യത്തുള്ള വിവിധ സംസ്ഥാനങ്ങളുടെ മുഖ്യമന്ത്രിമാരോട് സംസ്ഥാനങ്ങളോട് പ്രധാനമന്ത്രി ആവശ്യപ്പെട്ടു. കേന്ദ്രം നികുതി കുറച്ചിരിക്കുന്നു, ആനുപാതികമായിട്ടുള്ള നികുതി നിങ്ങൾ സംസ്ഥാനങ്ങൾ വാങ്ങുന്ന തിരുവയിൽ നിന്നും കുറക്കണമെന്ന് ഈ രാജ്യത്തുള്ള എല്ലാ മുഖ്യമന്ത്രിമാരോടും ആവശ്യപ്പെട്ടു. പക്ഷേ ഭാരതീയ ജനതാ പാർട്ടി നേതൃത്വം കൊടുക്കുന്ന സംസ്ഥാനങ്ങൾ ഇവിടെ മുഖ്യമന്ത്രിമാർ അത് തിരസ വഹിച്ചുകൊണ്ട് ഈ രാജ്യത്ത് ബി ജെ പി ഭരിക്കുന്ന സംസ്ഥാനങ്ങളുടെ നികുതി എണ്ണയുടെ നികുതി കുറച്ചിരിക്കുന്നു. നമ്മുടെ തൊട്ടടുത്ത സംസ്ഥാനമായ കർണാടകം 7 രൂപ ഡീസലിൻ്റെ പുറത്ത് 7 രൂപയുടെ വെച്ച് കുറച്ചിരിക്കുന്നു. അതുപോലെ തന്നെ യു പി ആയാലും ഗുജറാത്ത് ആയാലും മധ്യപ്രദേശ് ആയാലും ഗോവയായാലും ഹരിയാന ആയാലും എല്ലാ ബി ജെ പി വരുന്ന സംസ്ഥാനങ്ങളും നികുതി കുറച്ചിരിക്കുന്നു. ಕಾಂಜಂಗಾಡು ಬಿಜೆಪಿ ಮಂಡಲಾಧ್ಯಕ್ಷ ಮಧು, ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್, ಜಿಲ್ಲಾ ಉಪಾಧ್ಯಕ್ಷ ಎಂ ಬಲರಾಜ್, ಜಿಲ್ಲಾ ಕಾರ್ಯದರ್ಶಿ ಮನುಲಾಲ್, ಮೇಲತಿ ಎ ಕೃಷ್ಣ, ಎಚ್ ಆರ್ ಶ್ರೀಧರ್, ಚಂದ್ರನ್ ಕಲ್ಲೂರಾವಿ, ಎಂ ವಿ ಮಧು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮುಲ್ಲಪೆರಿಯಾರ್ ಬೇಬಿ ಡ್ಯಾಮಿನ ಮರ ಮುರಿಯಲು ಆದೇಶ ನೀಡಿದಂತಹ ಅಧಿಕಾರಿ ಯಾರಿಗೋಸ್ಕರ ಆದೇಶ ಹೊರಡಿಸಿದ್ದು ಎಂಬುದರ ಕುರಿತು ತನಿಖೆ ನಡೆಯಬೇಕೆಂದ ಕಾಂಗ್ರೆಸ್ ನಾಯಕ ಕೆ ಮುರಳೀಧರನ್. ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಸಚಿವ ಎ ಕೆ ಶಶೀಂದ್ರ ರಾಜೀನಾಮೆ ನೀಡಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಮುರಳೀಧರನ್. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ನಡೆಯಿತು ಅಧಿಕಾರ ವಿಕೇಂದ್ರೀಕರಣದ 25ನೇ ವರ್ಷಾಚರಣೆ ಹಾಗೂ ಮಾಜಿ ಸಚಿವ ಸಿ ಟಿ ಅಹಮದ್ ಅಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಕಾಂಗ್ರೆಸ್ ನಾಯಕ ಕೆ ಮುರಳೀಧರನ್ ಉದ್ಘಾಟನೆ. ನೆಕ್ರಾಜಿ ಸರ್ವಿಸ್ ಸಹಕಾರಿ ಬ್ಯಾಂಕಿನ ನವೀಕರಿಸಿದ ಹೆಡ್ ಆಫೀಸ್ನ ಕಟ್ಟಡ ನಾಡಿಗೆ ಸಮರ್ಪಣೆ. ಶಾಸಕ ಎನ್ಎನ್ ಎಲ್ಲಿಕನ್ನು ಉದ್ಘಾಟನೆ. ಕುಂಜತೂರಿನ ಸಾಹಿತ್ಯಕೂಟದ ವತಿಯಿಂದ ಭಕ್ತಿ ಸೌರಭ ಕೃತಿ ಬಿಡುಗಡೆ. ಡಾಕ್ಟರ್ ರಮಾನಂದ ಬನಾರಿ ಅವರಿಂದ ನಡೆಯಿತು ಕೃತಿ ಬಿಡುಗಡೆ ಕಾರ್ಯ. ಕಾಂಗ್ರೆಸ್ ಜಿಲ್ಲಾ ಸಮಿತಿಯಿಂದ ವಿದ್ಯಾನಗರದ ಬಳಿ ನಡೆಯಿತು ಚಕ್ರಸ್ತಂಭನ ಹೋರಾಟ. ಸಂಸದ ಉಣ್ಣಿತಾನ್ ಉದ್ಘಾಟನೆ. ತೈಲ ದರದ ಮೇಲಿನ ಸುಂಕವನ್ನು ಇಳಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.